ಲೇ ಮಂಜರಿ, ನೋಡಿದ್ಯೇನೆ ನಮ್ಮ ಅತ್ತಿಗೆನ? ಎಂತ ಬಂಗಾರದಂತ ಮನಸ್ಸು, ಪಾಪ ಸ್ವಲ್ಪ ಕಣ್ಣೀರ್ ಕಂಡ್ರು ಮಂಜು ತರ ಕರ್ಗೋಗ್ಬಿಡ್ತಾರೆ. ಒಳ್ಳೆತನ ಇರ್ಬೇಕು, ಆದ್ರೆ ಇಷ್ಟೊಂದ ಇದು ಒಳ್ಳೆತನನೋ ದಟ್ಟತನನೋ ಒಂದು ಅರ್ಥ ಆಗಲ್ಲಪ್ಪ. ಒಟ್ನಲ್ಲಿ ನಮ್ಮನ್ನ ಇಷ್ಟು ಬೇಗ ನಂಬಿಟ್ರಲ್ಲ, ನಮ್ಗೆ ಲಾಭ ಬಿಡಿ. ಲಾಭ ಅಂದ್ರೆ ಅಂತಿಂತ ಲಾಭ ಅಲ್ಲ ಬಂಜರಿ, ಭರ್ಜರಿ ಭರ್ಜರಿ ಲಾಭ. ತಾನು ಕ್ಷಮಿಸಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋ ಖುಷಿನಲ್ಲಿ ಅವರಿರ್ಲಿ. ಅವ್ರ ಬುಡಕ್ಕೆ ಈ ಆದಿ ಬೆಂಕಿ ಬೆಂಕಿ ಹಚ್ತಾನೆ. ನನ್ನನ್ನ ಎತ್ತರ ಹಾಕೊಂಡು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅವ್ರ ಜೀವನ ನರಕ ನರಕ ಮಾಡ್ತೀನಿ. ಒಂದಲ್ಲ ಒಂದಿನ ಅವರೇ ಬಂದು, ಆದಿ ನಾನು ಮಾಡಿದ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಪ್ಪ ಅಂತ ನನಗೆ ಕಾಲು ಹಿಡ್ಕೋಬೇಕು. ಆಗ ಮಾಡ್ತೀನಿ. ಹೌದು ರೀ ರೀ, ನನಗೊಂದು ಹೊಸ ಯೋಚನೆ ಬರ್ತಾ ಇದೆ. ಬೇಡ ಮಾ ತಾಯಿ ಬೇಡ, ಇನ್ನು ಹೊಸ ಯೋಚನೆಗಳು ಯಾವುದು ಬೇಡ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ, ಆಮೇಲೆ ನೀನೇನೇನೋ ಹೊಸ ಯೋಚನೆಗಳನ್ನ ಕೊಟ್ಟು ಎಲ್ಲ ಹಾಳು ಮಾಡಬೇಡ. ನಿನಗೆ ಯೋಚನೆ ಮಾಡಕ್ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಮಾಡ್ಕೊಂಡಿರು, ಆಯ್ತಾ? ರೀ ನೀವು ಸುಮ್ಮನೆ ನನ್ನ ದಡ್ಡಿ ಬುದ್ಧಿ ಇಲ್ಲದೆ ಇರೋಳು ಅಂತ ಹೇಳ್ತೀರಾ, ಆದರೆ ನಾನು ಕೊಟ್ಟಿರೋ ಉಪಾಯನೇ ಇಲ್ಲಿವರೆಗೂ ಕೆಲಸ ಮಾಡಿರೋದು. ಈಗ ನಾನು ಹೇಳೋದನ್ನ ನೀವು ಕೇಳಿ. ಆಯಿತು, ಅದೇನು ಅಂತ ಹೇಳ್ಬಿಡು, ಇಲ್ಲ ಅಂದರೆ ಸುಮ್ಮನೆ ನನ್ನ ತಲೆ ತಿಂತಾ ಇರ್ತೀಯಾ.